ಏಯ್ ಎಷ್ಟ ಧೈರ್ಯ ನಿನ್ಗೆ? ಫೋಟೋ ಎತ್ಕೊಂಡ್ ಬಂದಿದ್ಯಾ? ಏಯ್ ಯಾರೋ ನೀವೆಲ್ಲ, ಏನ್ ಬೇಕು? ಅದು ನಾನ್ ಹೇಳ್ತೀನಿ. ಓ ನೀನಾ? ಅವತ್ ಬೈಕು ಗುದ್ದು ಕಾರಲ್ಲಿ ಎಸ್ಕೇಪ್ ಆಗಿದ್ದೀನೇ ತಾನೆ? ಇವತ್ತೇನು ನಿನ್ ಕಡೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ? ಏಯ್ ನಿನ್ನ ನೋಡಿಯಕ್ಕೆ ಅವ್ರು ಯಾರು ಬೇಡ ಕಣ, ನಾನೊಬ್ನೇ ಸಾಕು. ಅದು ನಾವತ್ತೇ ನೋಡುದ್ನಲ್ಲ, ಅವತ್ ಗಾಡಿಲಿ ಹೆಣ್ಮಕ್ಳಿದ್ರು, ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬಿಟ್ಟೆ. ಅರೆ ಇವತ್ತು ಕಣೆ. ನನಗೆಲ್ಲ ಅರ್ಥ ಆಯ್ತು, ಈಗ ನನಗೆಲ್ಲ ಅರ್ಥ ಆಯ್ತಣ್ಣ. ಇಷ್ಟು ದೊಡ್ಡ ವಿಷಯನ ನನ್ನ ಹತ್ರ ಮುಚ್ಚಿಡಕ್ ನೋಡಿದ್ಯಾ? ಏಯ್ ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಕಣೆ. ನಿನ್ನೆ ರಾತ್ರಿ ಕೂಡ ನನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳಿದೆ, ಆಗ್ಲಾದ್ರೂ ಹೇಳ್ಬೋದಿತ್ತಲ್ಲ, ಮುಚ್ಚಿಟ್ಟೆ ತಾನೆ. ಏಯ್ ನೀನ್ ಏನ್ ಹೇಳ್ತಾ ಇದೀಯ ಅಂತಾನೆ ಅರ್ಥ ಆಗ್ತಿಲ್ಲ ಕಣೆ. ನನಗೆಲ್ಲ ಅರ್ಥ ಆಯ್ತಣ್ಣ, ಎಂಪ್ಟಿ ಆಗಿರೋ ಮನ್ಸಲ್ಲಿ ಯಾರಾದ್ರೂ ಬಂದು ಕೂತ್ಬಿಟ್ರೆ ಹೇಗ್ ಅರ್ಥ ಆಗತ್ತೆ? ಯಾವುದೋ ದೊಡ್ಡ ಮನೆ ಹುಡುಗಿನ್ ನೋಡಿದ್ಯಾ, ಅಪ್ಪ ದೊಡ್ಡ ಕೋಟ್ಯಾಧೀಶ್ವರನೇ ಆಗಿರ್ಬೇಕು. ನೀನ್ ಅದಕ್ಕೆ ಫೋಟೋ ಕೈಯಲ್ಲಿ ಇಟ್ಕೊಂಡು ಸುತ್ತೋ ತರಾನೆ ಅದಕ್ಕೆ ಕೂಡ ನಿನ್ ಫೋಟೋನ ಕೈಯಲ್ಲಿ ಇಟ್ಕೊಂಡು ಸುತ್ತಾ ಇರ್ಬೇಕು. ಅದನ್ನ ಅವ್ರಪ್ಪ ನೋಡಿರ್ಬೇಕು ಅಷ್ಟೆ. ನೀನ್ ಯಾರು ಏನು ಅಂತ ಕಣ್ಣು ಹಿಡ್ದು ಚೆನ್ನಾಗಿ ಹೊಡೆದು ಫೋಟೋ ಕಿತ್ಕೊಂಬರಕ್ ಹೇಳಿದಾರೆ. ನನ್ ಇಷ್ಟು ಅರ್ಥ ಮಾಡ್ಕೊಳ್ದಿರೋ ಅಷ್ಟು ದಡ್ಡಿ ಅನ್ಕೊಂಡ್ಯಾ ಅಣ್ಣ? ಇಡೀ ಜಗತ್ನಲ್ಲಿ ತಾನ್ ಪ್ರೀತಿಸ್ತಿರೋ ಹುಡುಗಿನ ಮದುಮಗಳ ಅಲಂಕಾರದಲ್ಲಿ ಫೋಟೋ ಇಟ್ಕೊಂಡು ನೋಡ್ರೋನು ನೀನೊಬ್ನೇ. ಸರಿ ಸರಿ, ಈ ರೌಡಿಗಳಿಗೆಲ್ಲ ನೀನ್ ಹೆದರ್ಕೋಬೇಡ, ಅತ್ಕೆ ಅಂತೂ ಸೂಪರ್ ಆಗಿದ್ದಾಳೆ ಅಣ್ಣ. ಏ ಲೂಸು, ಇವಳೆ ನೀನ್ ಅತ್ಕೆ ಅಂತ ಡಿಸೈಡ್ ಮಾಡ್ಬಿಟ್ಯಾ? ಖಂಡಿತ ಅಣ್ಣ, ಇವ್ಳೆ ನನ್ನ ಅತ್ಕೆ. ನಿನಗ್ ಹೆಂಡತಿ ಆಗ್ ಬರೋಳು ಹೇಗಿರ್ಬೇಕು ಅಂತ ನೀನ್ ನಿರ್ಧಾರ ಮಾಡಿದ್ಯಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನನಗಂತೂ ಅತ್ಕೆ ಆಗ್ ಬರೋಳು ಹೀಗೆ ಇರ್ಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದೀನಿ. ಅತ್ಕೆ ನೀನ್ ಯಾವಾಗ ನೋಡ್ದೆ, ಎಲ್ಲಿ ನೋಡ್ದೆ, ಹೇಗ್ ಪ್ರಪೋಸ್ ಮಾಡ್ದೆ, ಇವೆಲ್ಲ ಡೀಟೇಲ್ಸ್ ನೀನ್ ನನ್ಗೆ ಹೇಳ್ಬೇಕು. ನಿನ್ ಲವಂಗ್ ನಾನ್ ಹೆಲ್ಪ್ ಮಾಡ್ಬೇಕು ತಾನೆ? ಏ ಅವಳು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಿದ್ರೆ ಒಂದ್ ಬಿಡ್ತಿ ನೋಡು. ನಿಜವಾಗ್ಲೂ ನಿಂಗ್ ಆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ವಾ ಅಣ್ಣ? ನಿನ್ ನಾಣೆಗೂ ಗೊತ್ತಿಲ್ಲ. ಇಷ್ಟಕ್ಕೆಲ್ಲ ಯಾಕಣ್ಣ ಆಣೆ ಇಡ್ತ್ಯಾ? ಇನ್ಮೇಲೆ ಗೊತ್ತಾಗೇ ಆಗತ್ತೆ. ಗೊತ್ತಾಗೇನೆ ಮಾಡ್ತೀಯಾ, ಅದ್ಯಾರೋ ಏನೋ. ಹಾಗಲ್ಲ ಅಣ್ಣ, ದೇವ್ ನಿಶ್ಚಯ ಮಾಡಿಲ್ಲ ಅಂದಿದ್ರೆ ಈ ಫೋಟೋ ನಿನ್ ಕೈಗೆ ಹೇಗ್ ಸಿಕ್ತಿತ್ತು? ಮದ್ವೆ ಎಲ್ಲ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ,
ಆದ್ರೆ ನಿನ್ ಮದ್ವೆ ಮಾತ್ರ ಸ್ಟುಡಿಯೋದಲ್ಲೇ ನಿಶ್ಚಯ ಆಗಿದೆ. ಮೊದ್ಲು ಅತ್ತೆ ಎಲ್ಲಿದ್ದಾಳೆ ಅಂತ ಕಂಡುಹಿಡಬೇಕಣ್ಣ. ಏನೇ ಆಗಿದೆ ನಿನ್ಗೆ? ಓ, ಅತ್ತೆ ಮನೆ ಕರ್ಕೊಂಡ್ ಬರೋದಕ್ಕೆ ನೀನ್ ಟ್ರೈ ಮಾಡ್ತೀಯ ಇಲ್ಲ ನಾನ್ ಟ್ರೈ ಮಾಡ್ಲೋ? ಸುಮ್ನೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ. ಇಲ್ಲ ಅಣ್ಣ, ನಾನ್ ತೀರ್ಮಾನ ಮಾಡಾಯ್ತು. ಇವ್ರೇ ನನ್ನ ಅತ್ತೆ, ಈ ತರ ಒಳ್ಳೆ ಹುಡುಗಿ ಸಿಕ್ಕಿದಾಗ ಮದ್ವೆ ಮಾಡ್ಕೋ, ಇಲ್ಲ ಅಂದ್ರೆ ಯಾವ್ದು ಕುರುಪಿನೋ ಡುಮ್ಮಿನೋ ಬಂದ್ಬಿಡ್ತಾಳೆ. ಬೇಗ ಯೋಚನೆ ಮಾಡು. ಹಾ ಅತ್ತೆ ನೋಡು. ಏನಣ್ಣ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಕಣೆ, ಈ ಫೋಟೋದಲ್ಲಿರೋರು ಏನಾರು ಹುಡುಕ್ತಾ ಹೋದ್ರೆ ಮುಂದೆ ಏನಾರು ದೊಡ್ಡ ಸಮಸ್ಯೆ ಆಗುತ್ತೆ ಏನೋ ಅಂತ ಯೋಚನೆ ಮಾಡ್ತಾ ಇದೀನಿ. ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಲವ್ ಅಂದ್ಮೇಲೆ ಸಮಸ್ಯೆ ಬಂದೇ ಬರುತ್ತೆ. ಮೊದಲು ನೀನ್ ಅತ್ತೆನ ಹುಡುಕು. ಏಯ್ ಸುಮ್ನೆ ಅತ್ತೆ ಅತ್ತೆ ಅಂತ ಹೇಳಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ಹೇಳ್ತಾ ಇದೀನಿ. ಹೇ ರಂಜಿತ್. ಹಾಯ್ ಗಣೇಶ್, ಬಾರೋ. ಹೇ ರಂಜಿತ್. ಏನೋ ಇದು ಏನಿಲ್ಲ ಕಣ, ಸಣ್ಣ ಆಕ್ಸಿಡೆಂಟ್. ಅಮ್ಮ ಹೇಗಿದ್ದಾರೋ? ಅಮ್ಮ ಚೆನ್ನಾಗಿದ್ದಾರೆ ಕಣ. ಈಗ ತಾನೇ ಡಾಕ್ಟರ್ ಬಂದು ಹೋದ್ರು. ಹಾರ್ಟಲ್ಲೇನು ಹೋಲಾಗಿಲ್ವಂತೆ. ಒಂದು 6 ತಿಂಗಳು ರೆಸ್ಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಹೌದಾ? ಅಮ್ಮ ಈಗ ಎಲ್ಲಿದ್ದಾರೆ? ವಾರ್ಡಲ್ಲಿದ್ದಾರೆ ಕಣ. ನಡಿ ಹೋಗೋಣ. ಬಾ. ಏಯ್ ಬಾ, ಫೋಟೋನೇ ನೋಡ್ಕೊಂಡು ನಿಂತ್ಕೋಬೇಡ, ಬಾರೆ. ಏನು ಹೊಸ ಗಾಡಿ ಅಂತ ಒರೆಸ್ತಾನೆ ಇದೆಯಾ? ದೀಪ, ಗಾಡಿ ಮೇಲೆ ಹಿಂಗೆಲ್ಲ ಯಾಕೆ ಬರ್ಸಿದ್ಯಾ? ನಾನೇ ನಿಂಗೆ ಕಾರ್ ಕೊಡ್ಸಿದ್ದೀನ. ನಿಮ್ಗಿರೋ ಫೆಸಿಲಿಟೀಸ್ಗೆ ನೀವು ಕೊಡ್ಸಿರೋ ಗಾಡಿ ನನಗೆ ಫ್ಲೈಟ್ ಇದ್ದಾಗಪ್ಪ.